ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಇರುವಂತ ಹಿನ್ನೆಲೆಯಲ್ಲಿ ರೋಡ್ ಶೋ ಸಾಗುವ ಮಾರ್ಗದ ಮನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬಾಲ್ಕನಿ ಟೆರೇಸ್ ಮೇಲೆ ನಿಂತು ರೋಡ್ ಶೋವನ್ನ ವೀಕ್ಷಣೆ ಮಾಡೋ ಹಾಗಿಲ್ಲ ರ್ಯಾಲಿ ಮುಖ್ಯವರಿಗೆ ವಾಹನವನ್ನ ಹೊರ ತೆಗೆಯುವಾಗಿಲ್ಲ ಅಂತ ಕೂಡ ನೋಟಿಸ್ ಅಲ್ಲಿ ಹೇಳಲಾಗಿದೆ ಅಪರಿಚಿತ ವ್ಯಕ್ತಿಗಳಿಗೆ ಮನೆಯೊಳಗೆ ಪ್ರವೇಶವನ್ನ ನೀಡಬಾರದು ನಿಗದಿತ ಸ್ಥಳಕ್ಕೆ ಆಗಮಿಸಿ ರೋಡ್ ಶೋವನ್ನ ವೀಕ್ಷಣೆ ಮಾಡಬೇಕಾಗುತ್ತೆ ಭದ್ರತೆಗಾಗಿ ಪೊಲೀಸರ ಜೊತೆ ಸಹಕರಿಸಬೇಕು ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೋಟಿಸ್ ಮೂಲಕ ಸೂಚನೆಯನ್ನ ಈಗಾಗಲೇ ಪೊಲೀಸರು ನೀಡಿದ್ದಾರೆ ಇನ್ನು ಕಂಪನಿ ಕಚೇರಿ ಮಳಿಗೆಗಳಲ್ಲಿ ಸಿಬ್ಬಂದಿ ವಿಳಾಸ ಫೋನ್ ನಂಬರ್ ಅನ್ನು ಕೂಡ ಸಂಗ್ರಹಿಸಬೇಕಾಗುತ್ತೆ ಅಪರಿಚಿತ ವ್ಯಕ್ತಿಗಳು ಬಂದ ಕೂಡಲೇ ಮಾಹಿತಿಯನ್ನ ನೀಡಬೇಕು ಗಣ್ಯ ವ್ಯಕ್ತಿಗಳ ಮೇಲೆ ಹೂ ಸೇರಿ ಯಾವುದೇ ವಸ್ತು ಎಸೆಯೋದು ನಿಷೇಧ ಅಂತ ನೋಟಿಸ್ ನಲ್ಲಿ ಕೂಡ ಅವರು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು ನಿನ್ನೆ ಗಮನಿಸಬೇಕು ಹೂವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಎಸೆಯುವಂತ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ಅಥವಾ ಹಾಗೆ ಬೇಕು ಅಂತನ ಮಾಡಿದ್ರೋ ಗೊತ್ತಿಲ್ಲ ಆದರೆ ಫೋನ್ ಕೂಡ ಅವರ ಎಸೆದಿದ್ದನ್ನ ಗಮನಿಸಬಹುದು ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗ ಕೈಗೊಳ್ಳಲಾಗಿದೆ ಮನೆ ಮಳಿಗೆ ಜೊತೆಗೆ ಶಾಪ್ ಸುತ್ತಮುತ್ತ ಎಲ್ಲಿ ರೋಡ್ ಶೋ ನಡೆಯುತ್ತೆ ಆ ಎಲ್ಲಾ ಮನೆಗಳಿಗೆ ಶಾಪ್ ಗಳಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಹೊರತಾಗಿ ಒಂದಕಡೆ ರೋಡ್ ರೂಟ್ ಮ್ಯಾಪ್ ಅನ್ನು ಕೂಡ ಚೇಂಜ್ ಮಾಡಲಾಗಿದೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಇವತ್ತಿನ ರೋಡ್ ಶೋಗೆ ಪೊಲೀಸರು ಕಲ್ಪಿಸಿದ್ದಾರೆ